ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಸಂಜೆ ಒಂದು 5:30 ಮೇಲೆ ಸಂಜೆ ಪೂಜೆ ಮುಗಿದ ನಂತರ ನೆಕ್ಸ್ಟ್ ಡೇಗೆ ನಾನು ಇಲ್ಲಿ ಹೂಗಳನ್ನ ಕಿತ್ತಿ ಇಟ್ಕೋತಾ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆ ಬಂದು ಹೂವು ಎಲ್ಲ ಕಿತ್ತಿ ಪ್ರದೀಪ್ಗೆ ಕೊಡೋಷ್ಟು ನನಗೆ ಟೈಮ್ ಇರೋದಿಲ್ಲ. ಆ್ಯಂಡ್ ಪ್ರದೀಪ್ ಸಹ ವರ್ಕೌಟಿಂದ ಬರ್ತಿದ್ದ ಹಾಗೆ ಹಿತೈಷ್ಗೆ ಸ್ನಾನ ಅವನಿಗೆ ರೆಡಿ ಮಾಡಿಸಿ ಅಲ್ಲಿ ಬ್ಯುಸಿ ಆಗ್ತಾರೆ. ಸೊ ಹಾಗಾಗಿ ಹಿಂದಿನ ದಿನವೇ ನಾನು ಈ ರೀತಿ ಹೂವನ್ನ ತೆಗೆದಿಡಲಿಲ್ಲ ಅಂದರೆ ಅವತ್ತಿನ ದಿನ ಪೂರ್ತಿ ಗಿಡಗಳು ಹಾಗೆಯೇ ಹೂವು ಎಲ್ಲ ಅರಳಿ ವೇಸ್ಟ್ ಆಗುತ್ತೆ. ಸೊ ಹಿಂದಿನ ದಿನವೇ ಗೊತ್ತಾಗುತ್ತಲ್ಲ ಯಾವ್ಯಾವ ಮೊಗ್ಗು ಅರಳುತ್ತೆ ನೆಕ್ಸ್ಟ್ ಡೇಗೆ ಅಂತ. ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಟು ಅಡುಗೆ ಮನೆಗೆ ತಂದು ಅದನ್ನು ಒಂದು ಏನು ಒಂದು ಬಾಕ್ಸ್ನಲ್ಲಿ ನೀರನ್ನ ಹಾಕಿ ಇಟ್ಟಿರ್ತೀನಿ. ಸೊ ದಟ್ ನೆಕ್ಸ್ಟ್ ಡೇವರೆಗೆ ಅದು ಒಣಗಬಾರ್ದು ಅಂತ. ತೀರಾ 6:00 to 6:30 ಮೇಲೆಲ್ಲ ಹೂ ಕೀಳಬಾರ್ದು ಅಂತ ಅಂತಾರೆ. ಹಾಗಾಗಿ ನಾನು 5:30 ಬಂದು ಎಷ್ಟು ಹೂವು ಇದೆ ಅಷ್ಟನ್ನು ಕಿತ್ತಿ ಇಡ್ತೀನಿ. ಇದು ಬೋಗನ್ ವಿಲಾ ಪ್ಲಾಂಟು, ಇದನ್ನು ಸಹ ಈ ರೀತಿ ಕಟ್ ಮಾಡಿ ಹೂವು ಬಿಟ್ಟಾಗ ದೇವ್ರಿಗಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಚಿಗುರು ಬಂದು ಇದು ಸಹ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನೆಕ್ಸ್ಟ್ ಸಂಜೆ ಒಂದು ಸ್ವಲ್ಪ ಕಾಫಿ ಅವನಿಗೆ ಹಾಲು ಎಲ್ಲ ಕೊಟ್ಟಿದ್ದಾದ ನಂತರ ಇಡ್ಲಿಗೆ ನೆನೆಸಿಟ್ಟಿದ್ನಲ್ಲ ನಾನು ಅನ್ನ, ಹಾಗೆ ಉದ್ದಿನ ಬೇಳೆನ ಹಾಕಿ ಅದನ್ನು ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಲೋಟದಲ್ಲಲ್ವಾ ಉದ್ದಿನ ಬೇಳೆನ ಹಾಕ್ತಾ ಇದ್ದಿದ್ದು. ಸೊ ಒಂದೇ ಬ್ಯಾಚ್ನಲ್ಲಿ ಉದ್ದಿನ ಬೇಳೆನ ನಾನು ರುಬ್ಕೋತೀನಿ. ಈ ಉದ್ದಿನ ಬೇಳೆ ರುಬ್ಬೋದಕ್ಕೂ ಅಷ್ಟೇ, ತುಂಬ ಜಾಸ್ತಿ ನೀರು ಹಾಕಿ ತೆಳುವು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಉದ್ದಿನ ಬೇಳೆ ಹಿಟ್ಟು, ಆದರೆ ನುಣ್ಣದಾಗಿ ರುಬ್ಕೋಬೇಕು. ನೋಡಿ ಈ ರೀತಿ ಹಿಟ್ಟು ಗಟ್ಟಿಯಾಗಿದೆ, ನುಣ್ಣದಾಗೂ ಇದೆ. ಸೊ ಮಿಕ್ಸರ್ನಲ್ಲೇ ನಾನು ರುಬ್ಬಿಡ್ತೀನಿ, ಇದಕ್ಕೂ ಏನು ಗ್ರೈಂಡರ್ನ ಯೂಸ್ ಮಾಡಲ್ಲ. ಆ್ಯಂಡ್ ಇಡ್ಲಿ ರವೆನ ನಾನು ನೆನೆಸಿಟ್ಟಿದ್ದೆ ಅಲ್ವಾ, ಇಡ್ಲಿ ರವೆ ಆಗಿರೋದ್ರಿಂದ ಬರೀ ಇದೊಂದು ಲೋಟ ಉದ್ದಿನ ಬೇಳೆಗೆ ಗ್ರೈಂಡರ್ ಯಾರು ತೆಗಿತಾರೆ, ಆ ಗ್ರೈಂಡರ್ನ ತೊಳೆಯೋದೇ ನನಗೊಂದು ಜಾಸ್ತಿ ಕೆಲಸ ಅಂತ ಅನ್ಸುತ್ತೆ. ಹಾಗಾಗಿ ಮಿಕ್ಸರ್ನಲ್ಲೇ ರುಬ್ಬಿಡ್ತೀನಿ, ನುಣ್ಣದಾಗುತ್ತೆ. ಅದರಲ್ಲೇ ಇಡ್ಲಿ ರವೆನೂ ಸಹ ನೆನೆಸಿ ಇಟ್ಟಿದ್ನಲ್ಲ, ಅದರದ್ದು ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದು ಅದನ್ನು ಹಿಂಡಿ ಹಾಕಬೇಕು. ಜಾಸ್ತಿ ನೀರಿರುತ್ತೆ ಅದರಲ್ಲಿ, ನೀವು ಏನಾದರೂ ಬರೀ ನೀರನ್ನು ಈ ರೀತಿ ತೆಗೆದುಬಿಟ್ಟು ಹಾಗೇ ಬಗ್ಗಿಸ್ಬಿಟ್ರೆ ಇಡ್ಲಿ ಹಿಟ್ಟು ಪೂರ್ತಿ ತೆಳುವಾಗ್ಬಿಡುತ್ತೆ. ಆ ರೀತಿ ತೆಳುವಾದರೂ ಅಂತೂ ಇಡ್ಲಿ ಚೆನ್ನಾಗೇ ಆಗಲ್ಲ. ಇಡ್ಲಿ ಹಿಟ್ಟು ಯಾವತ್ತೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ತುಂಬ ಏನು ಗಟ್ಟಿಯಾಗಿ ಹಿಂಡಬೇಕು ಅಂತೇನಿಲ್ಲ, ಸ್ವಲ್ಪ ಅದರಲ್ಲಿರೋಂಥ ನೀರಿನ ಅಂಶ ತೆಗೆದು ಹಾಕಿದ್ರೆ ಸಾಕು ರವೆನ. ಹುಳಿ ಬರ್ಸೋದಕ್ಕಿಂತ ಮುಂಚೆನೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಕಲಸಿ ಇಡ್ತೀನಿ. ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ಮನೆಯಲ್ಲಿ ಹರಳುಪ್ಪನ್ನೇ ಯೂಸ್ ಮಾಡೋದು, ತೀರಾ ಈ ಮಜ್ಜಿಗೆ ಅಂಥವಕ್ಕೆಲ್ಲ ಮಾತ್ರ ಪುಡಿ ಉಪ್ಪನ್ನು ಯೂಸ್ ಮಾಡ್ತೀನಿ. ನೋಡಿ ಇಡ್ಲಿ ಹಿಟ್ಟಿನ ಹದ ಈ ರೀತಿ ಇರಬೇಕು ಗಟ್ಟಿಯಾಗಿ. ಇದು ನೆಕ್ಸ್ಟ್ ಡೇ ಹುಳಿ ಬಂದ ನಂತರ ಸ್ವಲ್ಪ ತೆಳು ಆಗೇ ಆಗಿರುತ್ತೆ. ನೀವು ಮೊದಲೇ ತೆಳು ಮಾಡ್ಕೋಬಿಟ್ರೆ ನೆಕ್ಸ್ಟ್ ಡೇಗೆ ಇನ್ನೂ ಸಹ ತೆಳು ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಗಾಳಿ ಆಡಬಾರ್ದು ಅಂತ ಒಂದು ಭಾರವಾಗಿರುವಂಥ ಕುಟಾಣಿನ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5:30 ಆಗಿತ್ತು ಇವತ್ತು ಎದ್ದೇಳೋದು, ನಾನು ಒಂದು 1/4 ಗಂಟೆ ಲೇಟೇ ಆಗಿತ್ತು. ಒಂದು 5-10 ನಿಮಿಷ ಲೇಟ್ ಆದ್ರೂ ಕೆಲಸ ಎಲ್ಲ ನಿಧಾನ ಅನಿಸುತ್ತೆ. ಇವತ್ತಂತೂ 1/4 ಗಂಟೆನೇ ಲೇಟಾಗೋಗಿತ್ತು. ಸೊ ಫಟಾಫಟ್ ಅಂತ ಅಡುಗೆ ಮನೆಗೆ ಬಂದು ನಾನಿಲ್ಲಿ ಫಸ್ಟು ಇಡ್ಲಿಗೆ ಸಾಂಬಾರು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಇಡ್ಲಿಗೆ ಚಟ್ನಿ ಆಗಲಿ ಅಥವಾ ಬೇರೆ ಗೊಜ್ಜುಗಳಾಗಲಿ ಮಾಡಿದ್ರೆ ನನ್ನ ಮಗ ತಿನ್ನೋದೇ ಇಲ್ಲ, ಅವನಿಗೆ ಸಾಂಬಾರೇ ಆಗಬೇಕು. ಹಾಗಾಗಿ ಇಡ್ಲಿಗೆ ನಾನು ಸಾಂಬಾರನ್ನೇ ಯಾವಾಗಲೂ ಮಾಡೋದು. 1/4 ಕಪ್ ಆಗೋಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ 2 ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ, ಜೊತೆಗೆ 1 ಟೊಮ್ಯಾಟೋನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ತರಕಾರಿ ಇದ್ದರೆ ಹಾಕೊಳ್ಳಿ. ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಅಥವಾ ಬಣ್ಣದ ಸೌತೆಕಾಯಿ ಅಂತ ಹೇಳ್ತೀವಲ್ವ ಸಾಂಬಾರು ಸೌತೆಕಾಯಿ, ಅದನ್ನು ಸಿಪ್ಪೆ ಒಳಗಡೆ ತಿರುಳು ಎಲ್ಲನೂ ತೆಗೆದು ಈ ರೀತಿ ದಪ್ಪಾಗಿ ಹೋಲ್ಡ್ ಮಾಡಿ ಹಾಕೋತಾ ಇದ್ದೀನಿ. ಸೌತೆಕಾಯಿ ಇದ್ದರೆ ನಾರ್ಮಲ್ ಸೌತೆಕಾಯಿ ಅದನ್ನು ಸಹ ಯೂಸ್ ಮಾಡ್ಬೋದು, ಸಿಹಿ ಕುಂಬಳಕಾಯಿನೂ ಯೂಸ್ ಮಾಡ್ಬೋದು. ಇವು 3 ಬಿಟ್ಟು ನಾನು ಇನ್ನು ಯಾವ ತರಕಾರಿನೂ ಇದಕ್ಕೆ ಯೂಸ್ ಮಾಡಲ್ಲ. ಏನೂ ತರಕಾರಿ ಇಲ್ಲ ಅಂದರೆ ಹಾಗೆಯೇ ಬರೀ ಬೇಳೆ ಟೊಮ್ಯಾಟೊ ಈರುಳ್ಳಿನ ಹಾಕಿ ಸಾಂಬಾರು ಪ್ರಿಪೇರ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಹಾಗೆಯೇ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದೊಂದು 3-4 ವಿಸಲ್ ಬರೋವರೆಗೆ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾನು ಈ ಕಡೆ ಫ್ರೆಶ್ಶಾಗಿ ಮಸಾಲೆ ಹುರಿದು ಪ್ರಿಪೇರ್ ಮಾಡ್ಕೋತೀನಿ ಇಡ್ಲಿಗೆ ಸಾಂಬಾರಿಗೆ. ಮಸಾಲೆಗೆ 4 ಸ್ಪೂನ್ ಆಗೋಷ್ಟು ಧನಿಯ, 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 2 ಸ್ಪೂನ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ, 1/4 ಚಮಚ ಜೀರಿಗೆ, 1/4 ಚಮಚ ಆಗೋಷ್ಟು ಮೆಂತ್ಯ,
ಇವಿಷ್ಟನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಹುರ್ಕೋಬೇಕು. ಯಾವಾಗಲೂ ಇಡ್ಲಿಗೆ ಮಾಡುವಂಥ ಸಾಂಬಾರ್ಗೆ ಫ್ರೆಶ್ಶಾಗೇ ಈ ರೀತಿ ಹುರಿದು ಮಸಾಲೆ ಪ್ರಿಪೇರ್ ಮಾಡ್ಕೋಬೇಕು. ರೆಡಿ ಇರೋವಂಥ ಸಾಂಬಾರ್ ಪೌಡರ್ ಆಗಲಿ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಧನಿಯಾ ಕಾಳೆಲ್ಲ ಹುರ್ಕೊಳ್ಳೋ ಅಷ್ಟರಲ್ಲೇ ನನಗೆ ಸ್ವಲ್ಪ ಟೈಮ್ ಆಗಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಬಂದ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಾರ್ನಿಂಗ್ ವರ್ಕೌಟ್ ಮುಗಿಸೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಕುಕ್ಕರ್ ಸಹ ವಿಸಲ್ ಏನೂ ಬಂದಿತ್ತಿಲ್ಲ ಅದು. ಸೊ ಬರೋ ಅಷ್ಟರಲ್ಲಿ ಅದು ವಿಸಲ್ ಬರಲಿಲ್ವಲ್ಲ ಅಂತ ಬೇಳೆನ ಮತ್ತೆ ಬೇರೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಪದಾರ್ಥನ ಇವಾಗ ಹುರಿದು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ವಾಪಸ್ ಬರೋ ಅಷ್ಟರಲ್ಲಿ ಕೆಲಸಕ್ಕೆ 7:15 ಆಗಿದೆ. ಇವಾಗ ನಾನು ಮತ್ತೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡಬೇಕು, ಇಡ್ಲಿಗೂ ಸಹ ಇಡಬೇಕು. 7:30-8 ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಅರ್ಧ ಹೋಳಾಗುವಷ್ಟು ಕೊಬ್ಬರಿನ ಹುರ್ಕೋತಾ ಇದ್ದೀನಿ ಸಾಂಬಾರಿಗೆ. ಕೊಬ್ಬರಿನೂ ಸಹ ಚೆನ್ನಾಗಿ ಲೈಟಾಗಿ ಹುರಿದು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ, ಕಾಳು ಎಲ್ಲ ಹುರಿದಿಟ್ಟಿದ್ನಲ್ಲ ಅದರೊಟ್ಟಿಗೆ. ಹಾಗೆಯೇ ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿನೂ ಹಾಕೋಬೇಕು, ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ, ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಬರೀ ಬ್ಯಾಡಗಿ ಮೆಣಸಿನಕಾಯಿನೇ ಯೂಸ್ ಮಾಡ್ತೀನಿ. ಬೇಕಿದ್ರೆ ಖಾರ ಜಾಸ್ತಿ ಇಷ್ಟಪಡೋರು ಒಂದೆರಡು ಗುಂಟೂರು ಮೆಣಸಿನಕಾಯಿನ ಸಹ ಹಾಕ್ಕೋಬೋದು. ಒಂದು ಅರ್ಧ ಚಮಚ ಎಣ್ಣೆ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೆ ಹುರ್ಕೋಬೇಕು. ಅಷ್ಟೇ ಹುರಿದಿರುವಂಥ ಮೆಣಸಿನಕಾಯಿನೂ ಇಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ. ಅದೇ ಕಾವಲಿ ಬಿಸಿ ಇರುತ್ತಲ್ಲ, ಅದಕ್ಕೇ ಒಂದು ಅರ್ಧ ಹಿಡಿ ಆಗೋಷ್ಟು ಕರಿಬೇವನ್ನು ಸಹ ಹಾಕಿ ಗರ್ಗರಿ ಆಗೋ ತನಕ ಹುರಿದ್ಬಿಟ್ಟು ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿ ಸ್ವಲ್ಪ ತಣ್ಣಗಾದ ನಂತರ ಪೌಡರ್ ಮಾಡಿಕೊಂಡೆ. ಪೌಡರ್ ಮಾಡ್ಕೊಂಡಿದ್ದಾದ ನಂತರ ಇದು ನುಣ್ಣದಾಗ ಆಗಬೇಕಲ್ವಾ, ಕೊಬ್ಬರಿ ಎಲ್ಲ ಹಾಕಿದಾಗ ನುಣ್ಣದಾಗ ಆಗಲ್ಲ ಅದು. ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಡ್ಲಿ ಹಿಟ್ಟು ನೋಡಿ ಚೆನ್ನಾಗಿ ಹುದುಗ್ ಬಂದಿದೆ. ಮಿಕ್ಸರ್ ಜಾರ್ನಲ್ಲಿ ಮಾಡಿದ್ರೂ ಸಹ ಚೆನ್ನಾಗಿ ಹುದುಗ್ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ, ಅದರ ನೊರೆ ನೊರೆ ಬಂದಿದೆಯಲ್ಲ ಅದನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ. ಈ ರೀತಿ ಇಡ್ಲಿ ಹಿಟ್ಟು ಬಂದಾಗ ನಾವು ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ, ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನುಣ್ಣದಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಇವೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇಳೆನೂ ಸಹ ಒಂದು 3-4 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಮಸ್ತ್ಕೊಂಡು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗ್ ಇಷ್ಟು ಕೆಲಸ ಇರುತ್ತೆ ಅಂದರೆ ನಮಗೆ ಅಂತ ಟೈಮ್ ಕೊಡೋದಕ್ಕೇ ಆಗಲ್ಲ, ಅಷ್ಟು ಕೆಲಸ ಇರುತ್ತೆ. ಇವತ್ತಂತೂ ಸ್ವಲ್ಪ ಎಲ್ಲ ಕೆಲಸನೂ ಲೇಟಾಗೇ ಆಯಿತು. ಈ ಬೇಯಿಸ್ಕೊಂಡಿರುವಂಥ ಬೇಳೆಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ತೆಳು ಅಥವಾ ಗಟ್ಟಿ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಲಿಕ್ಕಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಕುದಿ ಬರೋ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿ ಇಡ್ಲಿಗೆ ಇಟ್ಬಿಟ್ರೆ ಸೈಡ್ ಬೈ ಸೈಡ್ ಇಡ್ಲಿನೂ ಆಗುತ್ತೆ, ಹಾಗೆ ಇಡ್ಲಿ ಬೇಯೋ ಅಷ್ಟರಲ್ಲಿ ಸಾಂಬಾರ್ಗೂ ಸಹ ಒಗ್ಗರಣೆ ಮಾಡಿಬಿಡ್ಬೋದು. ನನ್ನ ಮಗನಿಗೆ ಇಡ್ಲಿ ತುಂಬಾ ಇಷ್ಟ, ಅದು ನಾನು ಮಾಡೋ ಇಡ್ಲಿ ಮಾತ್ರ ಇಷ್ಟಪಡ್ತಾನೆ. ಆ್ಯಂಡ್ ಹೋಟೆಲಲ್ಲೂ ಅಷ್ಟೇ, ಅವನು ಇಡ್ಲಿ ತಗೊಳ್ಳೋದೇ ಇಲ್ಲ. ಇಡ್ಲಿ ಮಾಡಿದ್ರೆ ಅವನಿಗೆ ಸಾಂಬಾರು ಇರಲೇಬೇಕು. ನಿಮ್ಮ ಮನೆಯಲ್ಲೂ ಮಕ್ಕಳು ಇಡ್ಲಿ ಇಷ್ಟಪಟ್ಟು ತಿಂತಾರಾ ಕಮೆಂಟ್ ಮಾಡಿ ತಿಳಿಸಿ. ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಬ್ಯಾಟರ್ನೆಲ್ಲ ಹಾಕಿದ ನಂತರ ಇಲ್ಲಿ ಇಡ್ಲಿನ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಅಲ್ಲಿ ಸಾಂಬಾರು ಸ್ವಲ್ಪ ಉಕ್ಕಿ ಬರೋ ಹಾಗಾಗಿತ್ತು, ಹಾಗಾಗಿ ಲೋ ಫ್ಲೇಮ್ನ ಮಾಡಿದ್ದೀನಿ. ಇಡ್ಲಿ ಒಂದು 15-20 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಸ್ಟೀಮ್ ಮಾಡೋಕೆ ಇಟ್ಟಿದ್ದೀನಿ. ಇಲ್ಲಿ ಸಾಂಬಾರು ಒಂದು ಕುದಿ ಬರ್ತಾ ಇದೆ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಇಡ್ಲಿಗೆ ಸಾಂಬಾರು ಮಾಡ್ತಾ ಇರೋದಕ್ಕೆ ಬೆಲ್ಲ ಹಾಕಲೇಬೇಕು, ಸ್ವೀಟಾಗಿದ್ದಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. 1.5 ಚಮಚ ಆಗುವಷ್ಟು ತುಪ್ಪ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಇಂಗು, ಇಂಗು ಮೇಯ್ನು ಇದಕ್ಕೆ. ಬಿಸಿಬೇಳೆ ಬಾತ್ಗಾಗಲಿ, ವಾಂಗಿ ಬಾತ್ಗಾಗಲಿ, ಅಥವಾ ಈ ರೀತಿ ಇಡ್ಲಿ ಸಾಂಬಾರಿಗೆ ಇಂಗನ್ನು ಹಾಕಲೇಬೇಕು. ಇಂಗಾದ ನಂತರ ಇಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಇಷ್ಟೇ ಇದಕ್ಕೆ ಒಗ್ಗರಣೆ. ಕರಿಬೇವು ಸ್ವಲ್ಪ ಚಿಟಿಕುಟ್ಟಿದ ನಂತರ ಇದನ್ನು ಬಿಸಿ ಬಿಸಿ ಒಗ್ಗರಣೆನ ಕುದಿತಾ ಇರೋವಂಥ ಸಾಂಬಾರಿಗೆ ಹಾಕೋದು. ಅಷ್ಟೇ, ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಇನ್ನೇನು ಉಕ್ಕಿ ಬರೋ ಹಾಗಾಗ್ಬಿಡ್ತಾ ಇತ್ತು, ಸದ್ಯ ಉಕ್ಕಿ ಬರಿಸಲಿಲ್ಲ. ಯಾವತ್ತೂ ಈ ರೀತಿ ಸಾಂಬಾರು, ಯಾವುದೇ ಸಾಂಬಾರಾಗಲಿ ರಸಮ್ ಆಗಲಿ, ಉಕ್ಕಿ ಬಂದು ಹೊರಗಡೆ ಚೆಲ್ಬಿಡುತ್ತೆ ನೋಡಿ, ಯಾವತ್ತು ಟೇಸ್ಟ್ ಇರೋದಿಲ್ಲ. ಯಾವತ್ತೂ ಉಕ್ಕಿ ಬರೆಸಿ ಚೆಲ್ಲಬಾರ್ದು. ಹಾಗಾಗಿ ನೀಟಾಗಿ ಲೋ ಫ್ಲೇಮ್ನಲ್ಲೇ ಕುದಿಸ್ತಾ ಇದ್ದೀನಿ ಚೆನ್ನಾಗಿ. ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಸಾಂಬಾರು ರೆಡಿ. ನೋಡಿ ಕಲರ್ ಏನು ಸಕ್ಕದಾಗಿ ಬಂದಿದೆ ಅಲ್ವಾ. ಗಟ್ಟಿಯಾಗೂ ಇರಬೇಕು, ತುಂಬ ತೆಳು ಮಾಡ್ಕೋಬಾರ್ದು, ಇಡ್ಲಿಗೆ ಹೊಂದೋದಿಲ್ಲ ಅವಾಗ. ಅಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಈ ಕಡೆ ಇಡ್ಲಿನೂ ಸಹ ಬೆಂದಿದೆ. ಒಂದು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಇಡ್ಲಿನ ಮುಟ್ಟು ನೋಡಬೇಕು. ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ, ಕೈಗೆ ಅಂಟೋದಿಲ್ಲ. ಕೈಗೆ ಅಂಟಲಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂಥೇಳಿ ಅರ್ಥ. ಪ್ಲೇಟ್ಸ್ನೆಲ್ಲ ತೆಗೆದು 1-2 ಮಿನಿಟ್ಸ್ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿನಲ್ಲೇ ಮಾಡೋಕ್ಕೆ ಹೋದರೆ ಪ್ಲೇಟ್ಸ್ಗೆಲ್ಲ ಕಚ್ಕೊಂಡಂಗಾಗುತ್ತೆ.
ಒಂದು ಸ್ಪೂನ್ನ ಮತ್ತೆ ತೇವ ಮಾಡಿಕೊಂಡು ಇಡ್ಲಿನ ನೀಟಾಗಿ ಈ ರೀತಿ ಸೈಡ್ ಎಡ್ಜಸ್ನ ತೆಗೆದುಬಿಟ್ರೆ ನೀಟಾಗಿ ಪ್ಲೇಟ್ಸ್ಗೆ ಎಲ್ಲೋ ಅಂಟದೇನೆ ಈ ರೀತಿ ಇಡ್ಲಿ ಬರುತ್ತೆ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ, ಒಳಗಡೆ ಗೂಡ್ ಗೂಡ್ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ, ಏನು ಗಟ್ಟಿಯಾಗಿದೆ ಪಿಚ್ಚ ಪಿಚ್ಚ ಅನ್ನೋದು ಆ ರೀತಿಯೆಲ್ಲ ಏನೂ ಇಲ್ಲ, ಸಕ್ಕದಾಗಿ ಬಂದಿದೆ ಇಡ್ಲಿ ಮಾತ್ರ. ಈ ರೀತಿ ಇಡ್ಲಿ ಇದ್ದಾಗ ಒಬ್ಬೊಬ್ಬರು ಒಂದು 6-7 ಇಡ್ಲಿನಾದರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಬಿಸಿ ಬಿಸಿ ಇಡ್ಲಿನ ತೆಗೆದು ಇಲ್ಲಿ ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನಾನು ಫಸ್ಟು ಒಂದೊಬ್ಬೆ ಮಾತ್ರ ಇವಾಗ ಪ್ರಿಪೇರ್ ಮಾಡ್ಕೋತೀನಿ, ನೆಕ್ಸ್ಟ್ ಅವನನ್ನು ಸ್ಕೂಲಿಗೆ ಕಳಿಸಿ ಆ ನಂತರ ಇನ್ನೊಂದೊಬ್ಬೆನ ಪ್ರಿಪೇರ್ ಮಾಡ್ತೀನಿ. ಇಡ್ಲಿ ನಾನು ಹೇಳಿರೋವಂಥ ಮೆಷರ್ಮೆಂಟಲ್ಲಿ 26 ಇಡ್ಲಿಗಳಾಗ್ತವೆ ನಮಗೆ. 26 ಇಡ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕನೂ ಆಗುತ್ತೆ. ಮಧ್ಯಾಹ್ನಕ್ಕೂ ಸಹ ನಾನೇನು ಅಡುಗೆ ಮಾಡೋ ಹಾಗೆಯೇ ಇಲ್ಲ, ಇಡ್ಲಿ ಸಾಂಬಾರೇ ಆಗುತ್ತೆ ನನಗೆ ಪ್ರದೀಪ್ಗೆ. ಹಾಗೆ ಬೆಳಗಿನ ತಿಂಡಿ ನನ್ನ ಮಗಂಗೆ ಇಲ್ಲಿ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ಈ ರೀತಿ ಪೀಸ್ ಪೀಸ್ ಮಾಡಿ ಸ್ಪೂನ್ ಹಾಕಿ ಕೊಡಬೇಕು. ಸ್ಕೂಲಿಗೂ ಅಷ್ಟೇ ಇದೇ ರೀತಿ ಪೀಸ್ ಪೀಸ್ ಮಾಡಿನೇ ಕೊಡ್ತೀನಿ. ತಿನ್ಕೋತಾನೆ ಬೇಗ ಬೇಗ ಎತ್ಕೊಂಡು ಎತ್ಕೊಂಡು, ಇಲ್ಲ ಅವನಿಗೆ ದಪ್ಪ ದಪ್ಪ ಪೀಸ್ ಮಾಡ್ಕೋತಾನೆ, ತಿನ್ನಕ್ಕೆ ಬರಲ್ಲ ಮಮ್ಮಿ ಪೀಸ್ ಮಾಡಿಕೊಡು ಅಂತ ಕರಿತಾ ಇರ್ತಾನೆ. ಹಿತೈಷ್ನ ಸ್ಕೂಲಿಗೆ ಕಳಿಸಿ, ಪ್ರದೀಪ್ನ ಆಫೀಸ್ಗೂ ಸಹ ಕಳಿಸಿ, ನಂದು ಸ್ನಾನ ಪೂಜೆ ಎಲ್ಲ ಆದ ನಂತರ ನಾನು ಇಲ್ಲಿ ತಿಂಡಿನ ಮಾಡ್ತಾ ಇದ್ದೀನಿ. ಹಿತೈಷ್ನ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಕಾಫಿ ಕುಡಿದಿದ್ದೆ, ಹಾಗಾಗಿ ಸ್ವಲ್ಪ ಹೊಟ್ಟೆ ಹಸಿತಾ ಇರಲಿಲ್ಲ. ಬೇಗ 10 ಗಂಟೆ ನಂತರ ನಾನು ಇಲ್ಲಿ ತಿಂಡಿನ ಸರ್ವ್ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿಲಿಲ್ಲ ಅಂದರೆ ಪ್ರದೀಪ್ಗೆ ತಿಂಡಿ ಸರ್ವ್ ಮಾಡ್ಬೇಕಾದ್ರೇ ನನಗೂ ಸಹ ಹೊಟ್ಟೆ ಹಸಿದ್ಬಿಡುತ್ತೆ, ಅವ್ರ ಜೊತೆಗೇ ಕೂತ್ಕೊಂಡು ತಿಂಡಿ ತಿನ್ಬಿಡ್ತೀನಿ. ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಇಡ್ಲಿ ಮಾಡ್ತು ಅಂದರೆ ಸಾಕು ನಮಗೆ, ಅಯ್ಯೋ ಇಡ್ಲಿನಾ ಅಂತ ಅನ್ಸೋದು, ಯಾಕಪ್ಪ ಮಾಡ್ತಾರೆ ಮನೆಯಲ್ಲಿ ಇಡ್ಲಿ ಅಂತ. ಆ್ಯಂಡ್ ಸ್ಕೂಲಿಗೆ ತೊಗೊಂಡು ಹೋದಾಗಂತೂ ನಾವು ತಿಂತಾನೇ ಇರಲಿಲ್ಲ, ನಾನು ನಮ್ಮ ಅಕ್ಕ ಇಬ್ಬರೂ ಹಾಗೇ. ಇಡ್ಲಿ ಅಂದರೆ ಸಾಕು, ಏನೋ ಒಂಥರ ಬಂದುಬಿಟ್ಟಿತ್ತು. ಹೋಟೆಲ್ ಇಡ್ಲಿ ಮಾತ್ರ ತಿಂತಾ ಇದ್ವಿ, ಮನೆ ಇಡ್ಲಿ ಮಾತ್ರ ಒಂದು ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ನಿಮಗೂ ಹೀಗೇನ ಕಮೆಂಟ್ ಮಾಡಿ ತಿಳಿಸಿ. ಇವಾಗಂತೂ ಇಡ್ಲಿ ತುಂಬಾ ಇಷ್ಟ ಆಗಿದೆ, ಆ್ಯಂಡ್ ಟೇಸ್ಟೂ ಅಷ್ಟೇ ಹೋಟೆಲ್ ಥರನೇ ಬರುತ್ತಲ್ವ, ಹಾಗಾಗಿ ಚೆನ್ನಾಗಿ ಇಷ್ಟಪಟ್ಟು ತಿಂತೀವಿ. ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ಇಡ್ಲಿ ಏನಾದರೂ ಮಿಕ್ಕೊಂಡು ಬಂದಿದ್ರೆ ಮನೆಗೆ ಬಂದು ಅಮ್ಮ ಬೈತಾರೆ ಅಂತ ಆನ್ ದ ವೇ ಹಾಗೆಯೇ ಮೋರಿಗಳಿಗೆ ಚೆಲ್ಬಿಟ್ಟು ಬರ್ತಾ ಇದ್ದಿದ್ದೆಲ್ಲ ನೆನಪಿದೆ ನನಗೆ ಇನ್ನೂ. ಯಾರ್ಯಾರು ಈ ರೀತಿ ಕೆಲಸ ಮಾಡಿದ್ದೀರಾ ಅದನ್ನು ಸಹ ಕಮೆಂಟ್ ಮಾಡಿ. ತಿಂಡಿ ಆಗ್ತಾ ಇದ್ದ ಹಾಗೆ ಮಾರ್ನಿಂಗ್ ಟೀ ನನಗೆ ಬೇಕೇ ಬೇಕು. ಟೀ ಸ್ವಲ್ಪ ಕುಡಿತಿದ್ದ ಹಾಗೇ ಇಲ್ಲಿ ಮನೆ ಕೆಲಸ ನೆಕ್ಸ್ಟ್ ಶುರು ಮಾಡ್ಕೋತಾ ಇದ್ದೀನಿ. ಕಮೆಂಟ್ ಮಾಡ್ತಾರೆ ಸುಮಾರು ಜನ, ಯಾವಾಗಲೂ ಮನೆ ಕೆಲಸನೇ ಮಾಡ್ತಾ ಇರ್ತೀರಾ, ನೀವು ರೆಸ್ಟ್ ಮಾಡಲ್ವಾ ಅಂತ. ಖಂಡಿತ ರೆಸ್ಟ್ ಮಾಡ್ತೀನಿ ನಾನೂ, ಒಂದು 1.5-20 ನಿಮಿಷ ಆದರೂ ಒಂದೊಂದು ಕೆಲಸ ಆದ ನಂತರ ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಆ್ಯಂಡ್ ಟಿ ವಿ ಎಲ್ಲ ನಾವು ಮನೆಯಲ್ಲಿ ಆನ್ ಮಾಡೋದು ತುಂಬ ಅಪರೂಪ. ನಾನಂತೂ ಟಿ ವಿ ನೋಡೋದು ಬಿಟ್ಟೇ ಸುಮಾರು ಒಂದು 4-5 ತಿಂಗಳಾಗೋಗಿದೆ. ಸುಮ್ಮನೆ ಟೈಮ್ ವೇಸ್ಟು ಆ್ಯಂಡ್ ತಲೆನೂ ನೋವು ಬರುತ್ತೆ ಟಿ ವಿ ನೋಡೋದು ಅಂತ ಅಂದ್ಬಿಟ್ಟು. ಪ್ರದೀಪ್ ಸಹ ಅಷ್ಟೇ, ಅವರು ಟಿ ವಿ ಆನ್ ಮಾಡಲ್ಲ. ನಮ್ಮನೇಲಂತೂ ಡಿಶ್ ವೇಸ್ಟೇ ಅಂತ ಅನ್ಬೋದು. ಇವಾಗ ನೆಕ್ಸ್ಟಿಂದ ನಾವು ಹಾಕಿಸೋದೇ ಬೇಡ ಡಿಶ್ ಯಾವುದನ್ನು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನನ್ನ ಮಗನೂ ನೋಡಲ್ಲ ಟಿ ವಿ ಜಾಸ್ತಿ, ಅವನು ನೋಡಿದ್ರೆ ವೈಫೈ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಆ ಸ್ಟೋರೀಸು ಅದನ್ನೆಲ್ಲ ನೋಡ್ತಾ ಇರ್ತಾನೆ ಅಷ್ಟೇ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ.